ಹಾಗಾದ್ರೆ ಶಿಲವಾಯ್ತಲ್ಲ, ಪಾಪ ಮಾಡುವುದು ಸ್ಮರಣೆ ಮಾಡುದು, ಪುನಃ ಮರುದಿನ ಪಾಪ ಮಾಡುವುದು ಸ್ಮರಣೆ ಮಾಡುದು. ಪಾಪ ಮಾಡೋದಕ್ಕೂ ತೊಂದರೆ ಇಲ್ಲ, ಸ್ಮರಣೆ ಮಾಡಿ ಪರಿಹಾರ ಆಗೋದು. ಏನು ಯಾರು ಪಾಪವನ್ನ ಪಾಪಕ್ಕೋಸ್ಕರ ಹೆದರ್ಬೇಕಾದಿಲ್ಲ, ಸುಲಭ ಆಯ್ತು. ಈಗ ಕಷ್ಟಪಡೋ ಏನೋ ಸೆಲ್ಫ್ ಪನಿಷ್ಮೆಂಟ್ ಏನಿಲ್ಲ, ನೋ ಪನಿಷ್ಮೆಂಟ್ ಎಟ್ ಆಲ್. ಸುಮ್ಮನೆ ದೇವರ ಸ್ಮರಣೆ ಮಾಡಿಸರಿ. ಇದು ಹಾಗಾದ್ರೆ ಇದೇ ರೀತಿ, ಭಾನುವಾರ ಹೋಗುದು ಕನ್ಫೆಸ್ ಮಾಡುದು, ಆರು ದಿವಸ ಪಾಪ ಮಾಡುದು, ಭಾನುವಾರ ಗುಟ್ಟಿನ ಕನ್ಫೆಸ್ ಮಾಡು ಚರ್ಚಿಂದ. ಹಾಗೆ ದೇವರನ್ನ ಸ್ಮರಣೆ ಮಾಡಿಬಿಡು, ತಪ್ಪಾಯ್ತು ಕ್ಷಮಿಸಿಬಿಡು, ತಪ್ಪಾಯ್ತು ತಪ್ಪು ಮಾಡುದು, ತಪ್ಪಾಯ್ತು ಕ್ಷಮಿಸಿಬಿಡು ಅಂತ ಹೇಳ್ಬಿಡುದು. ಬಹಳ ಸುಲಭ ಆಯ್ತಲ್ಲ ಹಾಗಾದ್ರೆ, ಅದ ಸುಲಭ ಇಲ್ಲ ಅಂತ ಹೇಳ್ತಾರೆ. ನಹ್ಯ ಪುಣ್ಯವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೇ ಸ್ಮರಣಂ ಕೀರ್ತನಂ ತಥಾ. ಭಗವಂತನ ಸ್ಮರಣೆ ಮಾಡಿದ್ರೆ ಬರೆಯಾದಾಗತ್ತೆ, ಹೌದು. ಸ್ಮರಣೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಆಗತ್ತೆ ಅಂತ ತಿಳ್ಕೊಬೇಡಿ. ಸ್ಮರಣೆ ಮಾಡಬೇಕಲ್ಲ, ಅದು ಸುಲಭದ್ದು ಅಂತ ತಿಳ್ಕೊಬೇಡಿ. ಸ್ಮರಣೆ ಭಗವಂತನ ನಾಮ ಜಪ, ಮನಸ್ಸಿನಲ್ಲಿ ನಾಮದ ಸ್ಮರಣೆ, ಬಾಯಿಯಲ್ಲಿ ನಾಮ ಕೀರ್ತನ, ಅದು ಬರಬೇಕು ಅಂದ್ರೆ ಅದು ಸುಲಭದಲ್ಲಿ ಬರುವುದಿಲ್ಲ. ಅದು ಮಾಡಿಬಿಡುವ ಅಂದ್ರೆ ಎಲ್ಲರೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಮಾಡಬೇಕಾಗಿದ್ರೆ ಮತ್ತೆ ಭಗವಂತನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಮಾಡಿದರೂ ಉಪಯೋಗ ಇಲ್ಲ, ಭಕ್ತಿ ಇಲ್ಲದೇ ಮಾಡ್ಲಿಕ್ಕೆ ಬರುದಿಲ್ಲ. ಏನ್ರಿ ನಾಮಸ್ಮರಣೆ ಅದೆಲ್ಲ ಬೂಟಾಟಿಕೆ ಅಂತ, ನಾನು ನಂಬೋದಿಲ್ಲ, ನಾಮಸ್ಮರಣೆ ನಂಬುದಿಲ್ಲ, ನಾಮ ಜಪ ಅದನ್ನ ನಂಬುದಿಲ್ಲ ಅಂತಾರೆ. ಹಾಗಾಗಿ ನಹಿ ಅಪುಣ್ಯವತಾಂ ಲೋಕೆ, ಭಗವಂತನ ನಾಮ ಬಾಯಲ್ಲಿ ಬರಬೇಕಾಗಿದ್ದರೆ, ಭಗವಂತನ ಕಡೆಗೆ ಮನಸ್ಸು ಹರಿದು ಭಗವಂತನ ಸ್ಮರಣೆ ಮನಸ್ಸಿನಲ್ಲಿ ಆಗಬೇಕಾಗಿದ್ದರೆ ಅದು ಪಡೆದು ಬಂದಿರಬೇಕು. ಮಾಡಿಬಿಡೋಣ ಅಂದ್ರೆ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಅಪುಣ್ಯವತಾಂ, ತುಂಬಾ ಪುಣ್ಯದ ಫಲವಾಗಿ ಆ ಪುಣ್ಯ ಪೂರ್ತಿ ಮಡಗೊಟ್ಟಿದಾಗ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಅಂತ. ಬದುಕಿದ್ದಾಗಲೂ ಬರುವುದಿಲ್ಲ, ಅಂತ್ಯಕಾಲದಲ್ಲಿ ಅಂತೂ ಬರುವುದೇ ಇಲ್ಲ. ಅಂತ್ಯಕಾಲದಲ್ಲಿ ಬಿಡುವ ಯಾವಾಗಾದ್ರೆ ಮೋಕ್ಷ, ಚರ್ಮ ಜನ್ಮ ದೇಹ ತ್ಯಾಗ ಆಗುವಾಗ ಮಾತ್ರ. ಉಳಿದ ಮೇಲೆ ಎಂಥ ಜ್ಞಾನಿಗೂ ಅಂತ್ಯಕಾಲದಲ್ಲಿ ಭಗವಂತ ನಾಮಸ್ಮರಣೆ ಬರುವುದಿಲ್ಲ. ಹಾಗಾಗಿ ಭಗವಂತ ನಾಮಸ್ಮರಣೆ ಮಾಡಿಬಿಟ್ರೆ ಸಹಿ ಪ್ರಾಯಶ್ಚಿತ್ತ ಇದೆ, ಅಷ್ಟು ಸುಲಭ ಅಲ್ಲ. ಅದು ಮಾಡಿಬಿಟ್ರೆ ಹೌದು ಪ್ರಾಯಶ್ಚಿತ್ತ ಹೌದು, ಆದ್ರೆ ಮಾಡ್ಲಿಕ್ಕೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಮನಸ್ಸೇ ಹೇಳಿದ್ರೆ ದೇವರ ಸ್ಮರಣೆ ಮಣ್ಣು ಸುಮ್ಮನೆ, ಅದ್ರಲ್ಲೆಲ್ಲ ಏನಾಗುತ್ತೆ ಅಂತ ಕಾಣುತ್ತೆ ಕಡೆ. ಏನಾದರೂ ಒಂದು ಅಡ್ಡಿ ಮಾಡಿಬಿಡ್ತಾನೆ. ಯಾವುದನ್ನ ಭಗವಂತನ ನಾಮಸ್ಮರಣೆ, ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕಾಗಿದ್ರು ಆ ಜೀವ ತುಂಬ ಪುಣ್ಯ ಮಾಡಿದ, ಆ ಪುಣ್ಯದ ಫಲವಾಗಿ ಅಂತಹ ಇನ್ವಾಲ್ವ್ಮೆಂಟ್ ಮಾನಸಿಕವಾಗಿ ಭಗವಂತನ ಬಗ್ಗೆ ಬರ್ತದೆ. ನಹ್ಯ ಪುಣ್ಯವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ. ಸಾಮಾನ್ಯ ಜನರು ಹೇಗಿರ್ತಾರೆ ಅಂದ್ರೆ, ಒಂದೋ ಮೂಢರು ಇರ್ತಾರೆ. ಅಂದ್ರೆ ಮೂಢರು ಅಂದ್ರೆ ಅವರಿಗೆ ನಾಮಸ್ಮರಣೆ ಮಾಡಬೇಕು ಅನ್ನೋದೂ ಗೊತ್ತಿಲ್ಲ, ನಾಮಕೀರ್ತನೆ ಮಾಡಬೇಕು ಅಂತೂ ಗೊತ್ತಿಲ್ಲ. ಸುಮ್ಮನೆ ಬದುಕೋದು, ಉಣ್ಣೋದು, ತಿನ್ನೋದು, ತಿರುಗೋದು, ಮಲಗೋದು, ಯಾವುದೂ ಗೊತ್ತಿಲ್ಲದೆ ಬದುಕುವ ಮನುಷ್ಯನಿಗೆ ಇದು ಪ್ರಾಯಶ್ಚಿತ್ತ ಅಂತ ಅರಿವುದಾನ ಇರಬೇಕಲ್ಲ, ಅದೇ ಇರೋದಿಲ್ಲ. ಬಹಳ ಮಂದಿಗೆ ಭಗವಂತನ ನಾಮಸ್ಮರಣೆ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಅನ್ನುವ ಅವೇರ್ನೆಸ್ಸೇ ಇರೋದಿಲ್ಲ. ಯಾಕಂದ್ರೆ ಅವನು ಮೂಢನಿರ್ತದೆ. ಮೂಢ ಅಂದ್ರೆ ತಿಳಿವಿ ಇಲ್ಲದವ, ಅರಿವೇ ಇಲ್ಲದವ, ಅರಿವು ಗೇಡಿ, ಹೆಡ್ಡ ದಡ್ಡ ಇರ್ತಾನೆ, ಮೋಹ ಅಜ್ಞಾನ ತುಂಬಿರ್ತಾನೆ, ಅಜ್ಞಾನಿ ಅಂತ ಅರ್ಥ. ಇನ್ನು ಜ್ಞಾನ ಇರುತ್ತೆ, ಜ್ಞಾನ ಇದ್ರೂ ಕೂಡ ಕುಟಿಲಾತ್ಮನ ಅಂತ. ಸಾಮಾನ್ಯ ಹೆಚ್ಚು ಓದಿದವರಿಗೆ ವಕ್ರಬುದ್ಧಿ, ನೇರವಾಗಿ ಅದೇ ದೇವರ ಸ್ಮರಣೆ ಮಾಡಿ ಹೋಗುತ್ತಾ ಹೀಗೆ ಹೀಗೆ ಮಾಡಿಬಿಡ್ತಾನೆ. ದೇವರ ಸ್ಮರಣೆ ಮಾಡಿದ್ರೆ ಹೋಗುತ್ತೆ ಅಂತ ಗೊತ್ತಿದೆ, ಶಾಸ್ತ್ರ ಓದಿರ್ತಾರೆ. ಅದೇನು ಪಾಪ ಮಾಡಿದ್ರೆ ದೇವರ ಸ್ಮರಣೆ ಮಾಡಿ ಎಲ್ಲಿ ಹೋಗುತ್ತೆ ಅರ್ಥ ಇಲ್ಲ. ಅವನು ವಕ್ರವಾದ ವಾಕ್ಯಾರ್ಥ ಮಾಡಿಬಿಡ್ತಾನೆ, ಲಾಜಿಕ್ಕು. ಕುಟಿಲಾತ್ಮನ ಅಂದ್ರೆ ವಕ್ರಬುದ್ಧಿ, ಒಂದು ಬುದ್ಧಿ ಇಲ್ಲದೆ ಇರುವುದು, ಅಥವಾ ವಿಪರೀತ ಬುದ್ಧಿ. ಮನುಷ್ಯ ಬುದ್ಧಿಗೇಡಿಯಾಗಿರತಕ್ಕ ಮನುಷ್ಯನು ಭಗವಂತನನ್ನ ಸ್ಮರಿಸುವುದಿಲ್ಲ. ವಿಪರೀತ ಬುದ್ಧಿ ಆದವನು ಭಗವಂತನ ವಿರುದ್ಧ ದಿಸೆಯಲ್ಲಿ ಅವನ ಬುದ್ಧಿ ಹರಿತಾ ಇರುತ್ತೆ. ಅವನು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಅವನ ಮನಸ್ಸು ಒಡಂಬಡುವುದಿಲ್ಲ. ನಾನು ದೇವರನ್ನು ನಂಬುವುದಿಲ್ಲ, ಆದ್ರಿಂದ ನಾನು ದೇವರ ಸ್ಮರಣೆ ಮಾಡಿ ಟೈಮ್ ವೇಸ್ಟ್ ಮಾಡುವುದಿಲ್ಲ ಅಂತ. ಏನ್ ಮಾಡುವವರು ನೀವು? ಇಂಟೆಲೆಕ್ಚುವಲ್, ಅವನು ದೊಡ್ಡ ಅವನು ದೊಡ್ಡ ಜ್ಞಾನಿ ಇರ್ತಾನೆ ಅಂತ. ಜ್ಞಾನ ಅಂದ್ರೆ ಲೌಕಿಕವಾಗಿ ದೊಡ್ಡ ವಿದ್ವಾಂಸ ಇರ್ತಾನೆ, ದೊಡ್ಡ ಗ್ರಂಥಕಾರ ಇರ್ತಾನೆ. ಆದ್ರೆ ನಾನು ದೇವರನ್ನು ನಂಬುವುದಿಲ್ಲ. ನಮ್ಮಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಒಬ್ಬರು ದೊಡ್ಡ ವಿದ್ವಾಂಸರಿದ್ದಾರೆ, ಅವರೊಂದು ಪುಸ್ತಕ ಬರೆದಿದ್ದಾರೆ ದೇವರು ಅಂತ. ಆ ಪುಸ್ತಕದ ಹೆಸರು ಅಂದ್ರೆ ದೇವರು ಯಾಕೆ ಇಲ್ಲ ಅಂತ. ಅದರಲ್ಲಿ ಇಡೀ ಪುಸ್ತಕ ಇರೋದು ದೇವರು ಇಲ್ಲ ಅಂತ. ಅದಕ್ಕೆ ಅವರದ್ದು ಲಾಜಿಕ್ಕು, ಅದಕ್ಕೆ ಅದು ಆ ವರ್ಷದ ಶ್ರೇಷ್ಠ ಪುಸ್ತಕ ಅಂತ ಅದಕ್ಕೆ ಅವಾರ್ಡ್ ಸಿಕ್ಕಿತ್ತು. ಕರ್ನಾಟಕ ಸರ್ಕಾರ ಅದಕ್ಕೆ ಬಹುಮಾನ ಕೊಟ್ಟಿತ್ತು, ಈ ವರ್ಷದ ಶ್ರೇಷ್ಠ ಕೃತಿ ಅಂತ. ಅದು ಏನ್ ಮಾಡ್ತೀರಾ, ಬುದ್ಧಿವಂತ ಅವರು, ತುಂಬಾ ಬುದ್ಧಿವಂತ. ಒಂದು ಪುಸ್ತಕ ಜನ ಮೆಚ್ಚುವಂತೆ ಪುಸ್ತಕ ಬರೆದು ಬಹುಮಾನ ಪಡೆದರು. ಆದರೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ದೇವರನ್ನ ಒಪ್ಪುವುದಿಲ್ಲ ನಾನು, ಮತ್ತೆ ನೀವು ಯಾರೋ ದೇವರನ್ನ ನಂಬಬಾರದು ಅಂತ ಒಂದು ಪುಸ್ತಕ ಬರೆದು. ಅವರು ವಯೋವೃದ್ಧರು, ಇಷ್ಟಾಗಿ ಚಿಕ್ಕ ವಯಸ್ಸಲ್ಲ, 90 ವರ್ಷ ಏನಾಯ್ತು ಅವರಿಗೆ. ಅವ್ರು ನೀವು ಬಹಳ ಜನ ಹೆಸರು ಕೇಳಿರ್ಬೋದು. ಅವರು ಕನ್ನಡದ ಒಳ್ಳೆ ಮನುಷ್ಯ ಕೂಡ ಹೌದು, ಇದು ಒಂದು ವಿಷಯ ಬಿಟ್ರೆ ಬೇರೆ ವಿಷಯ ಬಹಳ ಸಜ್ಜನ, ಮೋಸಗಾರ ಅಲ್ಲ, ಪ್ರಾಮಾಣಿಕ ಸುಳ್ಳ ಅಲ್ಲ, ಏನೂ ಅಲ್ಲ, ಸಜ್ಜನನಾಗಿ ಪ್ರಾಮಾಣಿಕನಾಗಿ ಬದುಕಿದವರು. ದೇವರ ಮೇಲೆ ಒಂದು ನಂಬಿಕೆ ಇಲ್ಲ ಅವರಿಗೆ. ಅವರ ಹೆಸರು ಎ.ಎನ್. ಮೂರ್ತಿರಾವ್ ಅಂತ, ಕನ್ನಡದ ದೊಡ್ಡ ಲೇಖಕ ಅವರು. ಇನ್ನು ಏನೋ ಶಿವರಾಮ ಕಾರಂತರಿದ್ದಾರೆ, ಇವರೆಲ್ಲ ದೇವರನ್ನು, ನಾನು ದೇವರನ್ನು ಒಪ್ಪುದಿಲ್ಲ ಅನ್ನೋರು. ಯಾಕೆ ಹೇಳಿದೆ ಅಂದ್ರೆ,
ತಿಳಿದ ಕೂಡಲೇ ದೇವರ ಬಗ್ಗೆ ಭಕ್ತಿ ಬರುತ್ತೆ ನಿಮ್ಮೆಲ್ಲ. ನಾವು ಹೆಚ್ಚು ಹೆಚ್ಚು ತಿಳಿದ್ರಿಂದ ದೇವರಿಂದ ದೂರ ಆಗಬಹುದು ಮನುಷ್ಯ. ಅದಕ್ಕೆ ಕುಟಿಲಾತ್ಮ ಅಂದ್ರು, ಅದು ರಿವರ್ಸ್ ಆಗುತ್ತೆ. ಮನಸ್ಸು ಬುದ್ಧಿ ಭಗವಂತನ ವಿರುದ್ಧ ದಿಸೆಯಲ್ಲಿ ಸಾಗಿಬಿಡುತ್ತೆ. ಒಂದೋ ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ, ಒಂದೋ ಭಗವಂತನಿಂದ ವಿರುದ್ಧವಾಗಿ ಅದು ರಿವರ್ಸ್ ಆಗಿ ಮನಸ್ಸು ಯೋಚನೆ ಮಾಡ್ತದೆ, ಭಗವಂತನ ಕಡೆ ಹರಿಯೋದೇ ಇಲ್ಲ. ಹಾಗಿರುವಾಗ ಭಗವಂತನ ಸ್ಮರಣೆ ಮಾಡಬೇಕು ಅಂದ್ರೆ ತುಂಬಾ ಪಡೆದು ಬಂದಿರಬೇಕಪ್ಪ. ಅಷ್ಟು ಸುಲಭವಾಗಿ ಪ್ರಾಯಶ್ಚಿತ್ತ, ಇದು ಸುಲಭದ ಪ್ರಾಯಶ್ಚಿತ್ತ ಅಂತ ತಿಳ್ಕೊಬೇಡಿ. ಈ ಪ್ರಾಯಶ್ಚಿತ್ತ ಮಾಡಬೇಕಾಗಿದ್ರೆ ಒಳಗಿನಿಂದ ಆತ್ಮ ತುಂಬಾ ಪಕ್ವವಾಗಿರ್ಬೇಕು, ಇಲ್ಲದ್ರೆ ಇಂತಹ ಬುದ್ಧಿಯೇ ಬರೋದಿಲ್ಲ. ನಹಿ ಅಪುಣ್ಯವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ. ಅವನು ಭಕ್ತಿಯೇ ಹುಟ್ಟುವುದಿಲ್ಲ. ಭಕ್ತಿಯೇ ಇಲ್ಲದೆ ಇದ್ರೆ ಭಗವಂತನಲ್ಲಿ ಅವನು ಸ್ಮರಣೆಯೂ ಮಾಡುವುದಿಲ್ಲ, ಕೀರ್ತನೆಯೂ ಮಾಡುವುದಿಲ್ಲ. ಸ್ಮರಣಂ ಕೀರ್ತನಂ ತಥಾ ಪುರಂದರದಾಸರನ್ನ ನಾವು ಸಂಕೀರ್ತನೆ 4 ಲಕ್ಷ ಸಂಕೀರ್ತನೆ ಬರೆದವರು ಅಂತ, 4,25,000 ಬರೆದ್ರು, ಎಷ್ಟೇ ಬರೀಲಿ, ಈಗ ಇದ್ದದ್ದಷ್ಟೇ ಬರೆದ್ರು, ಅವರು ಬಹಳ ದೊಡ್ಡ ಜ್ಞಾನಿಗಳು, ಭಗವಂತನ ಅಪರೋಕ್ಷ ಜ್ಞಾನಿಗಳು, ನಾರದನ ಅವತಾರ ಅಂತ ಹೇಳುವ ನಾವು. ಆ ನಾರದರು ಎಷ್ಟನೇ ಬೇಕಾಯಿತು ಭಕ್ತಿ ಬರಬೇಕಾಗಿದ್ದರೆ? ಎಷ್ಟೋ ಸಮಯ ಅವರು ದೇವರನ್ನು ಮರೆತು ಬರೆಯ ದುಡ್ಡಿನ ಹಿಂದೆ ಬದುಕಲಿಲ್ಲೇನು. ಒಂದು ಎಂಥ ಚೇತನಕ್ಕೂ ಒಂದು ಭಗವಂತನ ಕಡೆಗೆ ಮನಸ್ಸು ಹೊರಳಿ ಭಗವಂತನ ಸ್ಮರಣೆಯಿಂದ ಪಾಪವನ್ನು ತೊಳ್ಕೊಳ್ಳಬೇಕಾಗಿದ್ದರೆ ಆ ಪಾಪ ಪರಿಹಾರ ಆಗುವಂತಹ ಒಂದು ಪಕ್ವತೆ, ಆ ಪುಣ್ಯದ ಸಂಚಯ ಆ ಜೀವದಲ್ಲಿ ಅಷ್ಟು ಇರಬೇಕು. ಇಲ್ಲದೇ ಇದ್ರೆ ಇಂಥ ಪ್ರಾಯಶ್ಚಿತ್ತ ಮಾಡುವುದು ಸುಲಭ ಹೌದು, ಮಾಡುವ ಮನಸ್ಸೇ ಬರುವುದಿಲ್ಲ ಅಂತ. ನಹಿ ಅಪುಣ್ಯವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೇ ಸ್ಮರಣಂ ಕೀರ್ತನಂ ತಥಾ. ನಾಮ ಸ್ಮರಣೆ ಮಾಡಲಿಕ್ಕೂ ಆಗುವುದಿಲ್ಲ, ನಾಮ ಸಂಕೀರ್ತನೆ ಮಾಡಲಿಕ್ಕೂ ಆಗುವುದಿಲ್ಲ.